ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ ಟೀಮ್ನ ಕಿಂಗ್ ಕೇವಲ ಭಾರತ ತಂಡಕ್ಕಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಒಬ್ಬ ಶ್ರೇಷ್ಠ ಆಟಗಾರ ಸ್ವಲ್ಪ ಟೈಮ್ ಫಾರ್ಮ್ ಕಳೆದುಕೊಂಡಿದ್ರು ಈಗ ಭರ್ಜರಿಯಾಗಿ ಫಾರ್ಮ್ ಬಂದು ಎದುರಾಳಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಕೊಹ್ಲಿ ಮಾಡದ ದಾಖಲೆ ಇಲ್ಲ ಈಗ ವಿಶ್ವಕಪ್ನಲ್ಲೂ ಕೊಹ್ಲಿ ಬ್ಯಾಟ್ನಿಂದ ಗುಡುಗು ಮಿಂಚು ಬರೋಕೆ ಶುರುವಾಗಿದೆ ಆದರೆ ಈ ಗ್ಯಾಪ್ನಲ್ಲಿ ಒಂದು ವಿವಾದ ಕೂಡ ಹುಟ್ಕೊಂಡಿದೆ ಅದು ಕೊಹ್ಲಿಯ ಕೋಣೆಯ ವಿವಾದ ಪಾಕಿಸ್ತಾನ ಹಾಗೂ ನೆದರ್ಲ್ಯಾಂಡ್ ಮೇಲೆ ಭರ್ಜರಿಯಾಗಿ ಗೆದ್ದಿದ್ದ ಟೀಂ ಇಂಡಿಯಾ ಮೂರನೇ ಪಂದ್ಯಕ್ಕೆ ಆಸ್ಟ್ರೇಲಿಯಾದ ಪರ್ತ್ಗೆ ತೆರಳಿತು ಪಾರ್ತ್ನ ಕ್ರೌನ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು ಸಾಧಾರಣ ಆಟಗಾರರಿಗೆ ಈಗೆಲ್ಲ ಪ್ರೈವಸಿ ತುಂಬಾ ಮುಖ್ಯ ಕೊಹ್ಲಿ ಕೂಡ ಪ್ರೈವಸಿಗೆ ತುಂಬಾ ಪ್ರಾಮುಖ್ಯತೆ ನೀಡ್ತಾರೆ ಅದಕ್ಕಾಗಿ ಅಲ್ವಾ ಕೊಹ್ಲಿ ಇದುವರೆಗೂ ತನ್ನ ಮಗಳ ಒಂದೇ ಒಂದು ಫೋಟೋವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಖಾಸಗಿತನಕ್ಕೆ ಅಷ್ಟೊಂದು ಒತ್ತು ನೀಡ್ತಿದ್ದ ಕೊಹ್ಲಿಯ ಖಾಸಗಿತನಕ್ಕೆ ಈಗ ಧಕ್ಕೆ ಆಗೋ ಒಂದು ಕೆಲಸ ನಡೆದಿದೆ ಅದಕ್ಕೆ ಕಾರಣ ಕೊಹ್ಲಿ ಕೋಣೆಯ ಒಂದು ವಿಡಿಯೋ ಸಾಮಾನ್ಯವಾಗಿ ಆಟಗಾರರು ಉಳಿದುಕೊಳ್ಳುವ ರೂಮ್ನ ಒಳಗೆ ಏನಿದೆ ಏನಿಲ್ಲ ಅನ್ನೋದನ್ನು ಜಗತ್ತಿಗೆ ತೋರಿಸೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಂಗ್ ಕೊಹ್ಲಿ ಹೋಟೆಲ್ ರೂಮ್ ಅಂತ ಒಂದು ವಿಡಿಯೋ ಹರಿದಾಡೋಕೆ ಶುರುವಾಗತ್ತೆ ಅದು ಕೊಹ್ಲಿ ಕೋಣೆಯ ವಿಡಿಯೋವೇ ಕೊಹ್ಲಿಯ ಹೋಟೆಲ್ ರೂಮ್ನ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು ಅಲ್ಲಿ ಒಬ್ಬರಿಗಿಂತ ಹೆಚ್ಚು ಮಂದಿ ಕೂಡ ಇದ್ದರು ಕೋಣೆಯಲ್ಲಿದ್ದ ಶೂಗಳು ಸೂಟ್ಕೇಸ್ನಲ್ಲಿದ್ದ ಇಂಡಿಯನ್ ಟೀಮ್ ಜೆರ್ಸಿ ಹಾಗೂ ಪ್ಯಾಂಟ್ ಟೇಬಲ್ ಮೇಲಿದ್ದ ಪೂರಕ ಆಹಾರ ಮತ್ತೆ ಬೇರೆ ಐಟಂಗಳನ್ನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಲಾಗಿತ್ತು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದ ಹಾಗೆ ಕೊಹ್ಲಿ ಗಮನಕ್ಕೂ ಬಂದಿದೆ ಈ ವಿಡಿಯೋವನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಕೊಹ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಲು ಬಯಸುವುದು ಸಹಜ ಆದರೆ ಖಾಸಗಿತನಕ್ಕೆ ಧಕ್ಕೆ ತರುವ ಇಂತಹ ಘಟನೆಗಳಿಂದ ದಿಗಿಲುಗೊಂಡಿದ್ದೇನೆ ನಾನು ಉಳಿದುಕೊಂಡಿರುವ ಹೋಟೆಲ್ ರೂಮ್ನಲ್ಲಿ ಖಾಸಗಿತನ ಇಲ್ಲದಿದ್ದರೆ ಮತ್ತೆಲ್ಲಿ ಬಯಸೋಕೆ ಸಾಧ್ಯ ಇಂತಹ ದುರಾಭಿಮಾನವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ ಕೊಹ್ಲಿ ಪತ್ನಿ ನಟಿ ಅನುಷ್ಕಾ ಶರ್ಮಾ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಕ್ರಿಕೆಟಿಗರು ಇದನ್ನು ಖಂಡಿಸಿದ್ದಾರೆ ಘಟನೆ ನಂತರ ಎಚ್ಚೆತ್ಕೊಂಡಿರೋ ಹೋಟೆಲ್ ಮಂಡಳಿ ಕೊಹ್ಲಿ ಹಾಗೂ ಭಾರತ್ ತಂಡ ಐಸಿಸಿ ಬಳಿ ಕ್ಷಮೆ ಕೇಳಿದೆ ಜೊತೆಗೆ ಘಟನೆಯಲ್ಲಿ ಭಾಗಿಯಾದ ಸಿಬ್ಬಂದಿಯನ್ನ ವಜಾಗೊಳಿಸಿದ್ದಾಗಿ ಕೂಡ ಹೇಳಿಕೊಂಡಿದೆ ಅಭಿಮಾನಿಗಳು ಅಂದಮೇಲೆ ಕೆಲವೊಂದು ಹುಚ್ಚಾಟ ಇದ್ದೇ ಇರುತ್ತೆ ಆದರೆ ಅದು ಮಿತಿ ಮೀರಬಾರ್ದು ಆ ಅಭಿಮಾನದಿಂದ ಆಟಗಾರರಿಗೆ ತೊಂದರೆ ಆಗಬಾರ್ದು ಕಿಂಗ್ ಕೊಹ್ಲಿ ಹೇಳಿದ್ದು ಅದನ್ನೇ ಸದ್ಯಕ್ಕೆ ಕೊಹ್ಲಿ ಕೋಣೆಯ ವಿಡಿಯೋ ತಣ್ಣಗಾಗಿದ್ರು ವಿಡಿಯೋ ವಿರುದ್ಧ ಒಬ್ಬೊಬ್ಬರಾಗಿಯೇ ಪೋಸ್ಟ್ ಹಾಕ್ತಾನೇ ಇದ್ದಾರೆ ಇದು ಕೊಹ್ಲಿ ಕೋಣೆಯ ವಿವಾದದ ಕತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ